ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ರೈತನ ಜಮೀನಿನಲ್ಲಿ ಏಕಾಏಕಿ ದೇವರ ಮೂರ್ತಿಗಳು ಉದ್ಭವವಾಗಿರುವ ಘಟನೆ ಲಕ್ಷ್ಮೇಶ್ವರ ತಾಲೂಕಿನ ಯಲ್ಲಾಪುರ ಸರಹದ್ದಿಗೆ ಹೊಂದಿಕೊಂಡಿರುವ ಸವಣೂರು ತಾಲೂಕಿನ ಇಂಚಿಗಿ ಗ್ರಾಮದಲ್ಲಿ ನಡೆದಿದೆ. ಹೌದು, ಉಡಚಪ್ಪ ಮಂಜವ್ವ ಅವರಿಗೆ ಈ ಜಮೀನು ಸೇರಿದ್ದು ಸುದ್ದಿ ತಿಳಿಯುತ್ತಿದ್ದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ತಂಡೋಪತಂಡವಾಗಿ ದೌಡಾಯಿಸಿದ್ದಾರೆ. ಅಲ್ಲದೆ ಒಂದು ವಾರದಿಂದ ಮನೆ ಬಿಟ್ಟು ಜಮೀನಿನಲ್ಲೇ ದಂಪತಿಗಳು ಬೀಡು ಬಿಟ್ಟಿದ್ದು ನನ್ನ ಕನಸಿನಲ್ಲಿ ಬಂದು ಭಿಕ್ಷೆ ಬೇಡಬೇಕು, ನಿಮ್ಮ ಹೊಲದಲ್ಲಿ ನಾನಿದ್ದೇನೆ ಎಂದು ದೈವಶಕ್ತಿ ಹೇಳುತ್ತಾಳೆ ಎನ್ನುತ್ತಿದ್ದಾರೆ ಮಂಜವ್ವ. ಗಂಡ ಹೆಂಡತಿ ಮಕ್ಕಳು ಕೂಡ ಭಿಕ್ಷಕ್ ಹೋಗತ್ತೇನ, ಮತ್ ಹಿಂಗ ಅಥವಾ ನಮ್ದು ಆಕಿ ಬರಂಗಿಲ್ಲ ಅಂದ, ನಾನು ಹಿಂಗ ಮಾಡಿದ್ರ ಬರ್ತಾನೆ ಅಂದ. ಭಿಕ್ಷಕ್ ನೀವು ಭಿಕ್ಷಕ್ ಹೋಗ್ರಿ, 21ಗೆ ನಾ ಬರ್ತಾನೆ, ನಾ ಮನೆಯಿಂದ ಮಾಡಿದ್ರೆ ಬರಲ್ಲ ಅಂದ. ಅದಕ್ಕೆ ಆತವಾ ನಾ ಮಾಡ್ತಾನೆ, ನಮ್ಗೆ ಬದುಕೈತಿ, ಹೆಂಗ್ ಮಾಡ್ಲ ನಾನು ಬಿಡಲೇ ಮಾಡೋ ಒಂದು ಮಾಡಾಕತ್ತೀವಿ. ಭಿಕ್ಷಕ್ ಹೋದ್ರೆ 5 ದಿವಸ ಹೋದ್ಮೇಲೆ ಫಸ್ಟಿನ ದಿವಸ ರೀ ನಾಕಿ ಎಚ್ಚಿಸ್ತೇವೆ ಮಂಗಳಾಫೀಸ ಬಂದು ಮತ್ತಿಲ್ಲಿ ಪೂಜೆ ಮಾಡಿ ತೋರಿಸಿಲ್ಲ ಜಿಗ್ಯಾವ ಪೂಜೆ ಮಾಡ್ಯಾಕಿದ ಸಾಲಾರ ಮತ್ತೆ ಕರ್ಕೊಂಬಂದು ಸಾಧನ ತಪಸ್ಸು ಕುಂದಿರಿಸಿ ಅವರು ಬುಧವಾರ ದಿವಸ ಹಳ್ಳಿ ಮೇಲೆ ಹೋಗಾಕತ್ತಿದ್ವಿ. ಆಕಿನ ಮುಂಚೆ ಆ ಹಳ್ಳಿ ದೀಪ ತರಬೇಕು, ಎಣ್ಣೆ ದೀಪನ ಆಕಿ ಮೈ ಮೇಲೆ ಹಾಕ್ಬೇಕು, ಆಕೆ ಹಂಗ ಬೆಳಿತಾನ ಬಂದ್ರಿ. ನಿನ್ನೆ ಹಿಂಗೆ ನಾನು ತೀಗಿರಿ ಮತ್ತೆ ಈಕಿ ಮಗಳು ಹೇಳಕತ್ತಿದ್ರೆ ಹಿಂಗೆ ಬಂದು ಭಕ್ತರು ನೋಡಿ ನೋಡ್ಕೊಂಡ್ಬೇಕಾರ ಕಲ್ಲು ಮೂರ್ತೆ ಏನ ಅವ್ರ ಹಂಗೆ ಕಲ್ಲು ಇಟ್ಟು ಪೂಜೆ ಮಾಡಕತ್ತಾರ ಹಂಗೆ ಮಾಡ್ಯಾರ್ಬಿಡು ಅಂತಾರ ಅನ್ನ ಉಚ್ಚಾರ ಆಕಿಗೆ ಸಾಕ್ಸಿರಿ. ಇಲ್ಲ ನನಗೆ ಇಷ್ಟು ಮಾಡಿರಿ ನೆತ್ತಿ ನನಗೆ ಬರೀ ನೆತ್ತಿ ತೋರ್ಸಮ್ಮ ನಾನು ಮಾಡ್ತೇನೆ, ಮತ್ತೆ ಇನ್ನೂ 4 ದಿವಸ ಆಗಲಿ ನಾನು ಮಾಡ್ತೇನೆ ಅಂತ ಮಗಳಂದ್ರಿ. ಆ ತಗೊಂಡು ಭಾಷೆ ಕೊಟ್ಕೊಂಡು ಆಕಿ ಬಂದಾಳ್ರಿ. ಯಾವ್ಯಾವ ಮೂರ್ತಿ ಗೊತ್ತಾಗಿಲ್ಲ ಏನೂ ಇಲ್ರಿ, ಯಾಕಿನೂ ಇಲ್ರಿ, ಅವ್ರೇನು ಕೆಳಕದಾರಿ ಇನ್ನೇನು ನಮಗೆ ಅವ್ರು ಕಂಡು ಬಂದದ್ದಂದ್ರೆ ಈಕಿ ಎಲ್ಲಮ್ಮ ನಾಗವೇಣಿ ಅಂತ್ರಿ, ಪಾರ್ವತಿ ಪರಮೇಶ್ವರ ಅಂತ ಗಣಪ್ಪ ಅಂತ. ಇವ್ರು ಇಲ್ಲಿ ಯಾಕೆ ಬಂದ್ರು? ಆಯ್ತು ಕಾಟ ಕೊಡಕ್ರಿ, ಆ ಮನೆ ಸೇರೋದಲ್ರಿ, ಈಕಿ ಬಂದು ಈಕಿ ಒಡ್ಮೂಡಿ ಈಕಿದೆಲ್ಲ ಸೇವೆ ಮಾಡೋ ಮಟನ ಅಲ್ಲಿ ಮನೆಗೆ ಹೋಗಲ್ಲ, ಮಕ್ಕಳು ಗಂಡ ಹೆಂಡತಿ ಕೂಡ ಅಲ್ಲಿ ಹೋಗಿಲ್ಲ ಮಾಡ್ಬೇಕು ಅವ್ರು ಅಲ್ಲಿ ಮನ್ಯಾಗನ ಕಟ್ಟ ಕೊಟ್ಟಾಳ್ನ. ಈಗ ಬರ್ರಿ ನೀವು ಇಲ್ಲಿ ಬಂದಿರ್ರಿ ಅಂತೇಳಿ ಇಲ್ಲಿ ಬಂದಿರ್ರಿ. ಆ ತಾಯಿ ಹಂಗಾಗಿ ಆಕಿ ದೇವ್ರ ಕಟ್ಟೈತ್ರಿ ಮಗಳಿಗೆ, ದೇವ್ರ ಹೊತ್ತಕ್ಕಿನ ಮನ್ಯಾಗ ಬಂದು ಇಲ್ಲಿ ಹೊಲಕ್ ಬಂದಿರ್ರಿ, ಹೊಲಕ್ ಬಂದಿರ್ರಿ, ನಾನು ಸೇವಾ ಮಾಡ್ರಿ ಅಂತ. ಇನ್ನು ಈ ಮಾತು ಕೇಳಿ ಉಡಚಪ್ಪ ಪತ್ನಿ ಮಂಜವ್ವ ಹಾಗೂ ಇಬ್ಬರು ಮಕ್ಕಳು ಭಿಕ್ಷೆ ಬೇಡಲು ಹೊರಟಿದ್ದಾರೆ. ಸುದ್ದಿ ಕೇಳಿ ಭಕ್ತರು ಹೂವು ಹಣ್ಣು ಕಾಯಿ ತಂದು ಪೂಜೆ ಮಾಡುತ್ತಿದ್ದಾರೆ. ಒಂದೆಡೆ ಗ್ರಾಮದ ಕೆಲವರಿಂದ ಅನುಮಾನದ ಮಾತುಗಳು ಕೇಳಿ ಬರುತ್ತಿವೆ, ಮತ್ತೊಂದೆಡೆ ದೇವರ ಬಗ್ಗೆ ಧಾರ್ಮಿಕ ಭಾವನೆ ಹೊಂದಿರುವ ಮುಗ್ಧ ಜನತೆ ತಮ್ಮ ಭಕ್ತಿಯ ಪರಾಕಾಷ್ಠೆ ತೋರಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಇದು ಜನ ಮರಳೋ ಜಾತ್ರೆ ಮರಳೋ ಎಂಬುವಂತಾಗಿದ್ದು ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆ ಪರಾಮರ್ಶಿಸಬೇಕಾಗಿದೆ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.